ಇವಾಗ ನಾನು ಈ ಆರ್ಡರ್ ನ ಅಕ್ಸೆಪ್ಟ್ ಮಾಡ್ತಾ ಇದೀನಿ ಫಸ್ಟ್ ಆರ್ಡರ್ ಫುಡ್ ಹಲೋ ನಮಸ್ತೆ ಇದ್ದಿದ್ರೆ ನಾನು ಗಜಾನನ್ ಇದು ಜಿಜೆ ಕನ್ನಡ ನಾನು ಇವತ್ತು Zomato ದಲ್ಲಿ ಒಂದು ಫಸ್ಟ್ ಡೆಲಿವರಿ ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ Zomato ಗೆ ಯಾವ ರೀತಿ ಜಾಯಿನ್ ಆಗಬೇಕು ಮತ್ತೆ ಏನೇನೆಲ್ಲ ಪ್ರೋಸೆಸ್ ಆಗುತ್ತೆ ಅದೇ ರೀತಿ ಯಾವ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ನನ್ನ ಹಳೆ ವಿಡಿಯೋದಲ್ಲಿ ಇದೆ ಅದನ್ನ ನೋಡಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ಅದರಲ್ಲಿ ಹೋಗಿ ನೋಡ್ಕೊಳ್ಳಿ ಇವಾಗ ನಾವು ಆ Zomato ದಲ್ಲಿ ಫಸ್ಟ್ ಆರ್ಡರ್ ಎಕ್ಸ್‌ಪೀರಿಯನ್ಸ್ ನ ನಿಮ್ಮ ಜೊತೆಗೆ ನಾನು ಕೂಡ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವಾಗ ನಮ್ಮ ಸ್ಕ್ರೀನ್ ಗೆ ಹೋಗೋಣ ಅಂದ್ರೆ ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ 20 ನಿಮಿಷ ನಾನು ಇವಾಗ ಆನ್ಲೈನ್ ಅಲ್ಲಿ ಇಲ್ಲ ಆಫ್ಲೈನ್ ಅಲ್ಲಿ ಇದೀನಿ ಇವಾಗ ನಾವು ಗಿಗ್ಸ್ ನ ಬುಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಕೂಡ ನೋಡಬಹುದು ಇನ್ನು ಬುಕ್ ಯುವರ್ ಗಿಗ್ಸ್ ಅಂತಿದೆ ಇನ್ನು ಫಸ್ಟ್ ನಾನು ಗಿಗ್ಸ್ ನ ಮಾಡಿಲ್ಲ ಅನ್ನೋ ಅಂದ್ರೆ ನನಗೆ ಬ್ಯಾಗ್ ಟೀ-ಶರ್ಟ್ ಕೂಡ ಬಂದಿಲ್ಲ ಅಂತಾನೆ ಹೇಳಬಹುದು ನಾನು ಇವಾಗ ಆಲ್ರೆಡಿ ನಾನು ಗಿಗ್ಸ್ ನ ಬುಕ್ ಮಾಡ್ಕೊಂಡಿದ್ದೀನಿ ಎಷ್ಟೊತ್ತಿಗೆ ಅಂದ್ರೆ 3:30 ಟು 5:30 ಗಿಗ್ಸ್ ನ ನಾನು ಬುಕ್ ಮಾಡ್ಕೊಂಡಿದ್ದೀನಿ 3:30 ಆದ್ಮೇಲೆ ನನಗೆ ಆರ್ಡರ್ ಬರುತ್ತೆ ಇವಾಗ ನಾನು ಆಫ್ಲೈನ್ ಅಲ್ಲಿ ಇದೀನಿ 3:30 ಗೆ 3:20 ಆಗಿದೆ 3:30 ಗೆ ನಾವು ಕೂಡ ಆನ್ಲೈನ್ ಹೋಗೋಣ ಆನ್ಲೈನ್ ಹೋಗ್ಬಿಟ್ಟು ಒಂದು ಆರ್ಡರ್ ಎಕ್ಸ್‌ಪೀರಿಯನ್ಸ್ ಅನ್ನು ನಿಮಗೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿ ರೆಸ್ಟೋರೆಂಟ್ ತಗೋದು ಯಾವ ರೀತಿ ಪಿಕಪ್ ಮಾಡೋದು ಅಂತ ಹೇಳಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಆರ್ಡರ್ ಬಂತು ಇವಾಗ ಟೈಮ್ ನೋಡಬಹುದು 3 ಗಂಟೆ 31 ನಿಮಿಷ ಆಗಿದೆ ಆರ್ಡರ್ ಆನ್ ಮಾಡಿ ಒಂದೇ ನಿಮಿಷಕ್ಕೆ ಬಂದ್ಬಿಡ್ತು ನ್ಯೂ ಆರ್ಡರ್ ಬಂದ್ಬಿಟ್ಟು 49 ರೂಪಾಯಿ ಕೊಡ್ತಾರೆ ಪಿಕಪ್ ಬಂದ್ಬಿಟ್ಟು 1.36 ಡ್ರಾಪ್ ಬಂದ್ಬಿಟ್ಟು ಬೇಗ ಇದನ್ನ ಪಿಕ್ ಮಾಡಬೇಕು 4.5 ಕಿಲೋಮೀಟರ್ ಇದೆ ನಂದನ ಪ್ಯಾಲೇಸ್ ಇಂದ ಮಾಡಬೇಕು ಇವಾಗ ನಾನು ಈ ಆರ್ಡರ್ ನ ಅಕ್ಸೆಪ್ಟ್ ಮಾಡ್ತಾ ಇದೀನಿ ಫಸ್ಟ್ ಆರ್ಡರ್ ಫುಡ್ ಸ್ನೇಹಿತರೆ ಅಕ್ಸೆಪ್ಟ್ ಮಾಡ್ಕೊಂಡಿದೀನಿ ನೋಡಬಹುದು ನೀವು ಕೂಡ ಇವಾಗ ನಂದನ ಪ್ಯಾಲೇಸ್ ಅಲ್ಲಿಗೆ ಹೋಗೋಣ ಬನ್ನಿ ಅಲ್ಲಿಂದ ಬಂದ್ಬಿಟ್ಟು ನಮಗೆ 4 ಟು 5 ಕಿಲೋಮೀಟರ್ ಡ್ರಾಪ್ ಇದೆ ಇವಾಗ ಪಿಕಪ್ ಲೊಕೇಶನ್ ಗೆ ಹೋಗೋಣ ನಾನು ಆ ಲೊಕೇಶನ್ ಗೆ ಹೋಗಬೇಕು ನಿಮ್ಮ ರೆಸ್ಟೋರೆಂಟ್ ಏನೋ ಗೊತ್ತಾಗಲಿಲ್ಲ ಅಂದ್ರೆ ಗೋ ಟು ಮ್ಯಾಪ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ನಾ ಮಾಡ್ಕೋಬೇಕು ಪಿಕಪ್ ಲೊಕೇಶನ್ ಎಷ್ಟು ದೂರ ಇದೆ ಅಂತ ಹೇಳಿ ಅದು ನಿಮಗೆ ತೋರಿಸುತ್ತೆ ಇವಾಗ 1 ನಿಮಿಷ ಅದು ತೋರಿಸುತ್ತೆ ಇಲ್ಲಿಂದ ಬಂದ್ಬಿಟ್ಟು 1.4 ಕಿಲೋಮೀಟರ್ ಇದೆ ಬನ್ನಿ ಅಲ್ಲಿಗೆ ಹೋಗಿ ಅಲ್ಲಿಗೆ ನಾವು ಈಗ ಪಿಕಪ್ ಲೊಕೇಶನ್ ರೆಸ್ಟೋರೆಂಟ್ ಗೆ ಹೋಗೋಣ ನಂದನ ಪ್ಯಾಲೇಸ್ ಹತ್ರ ಬಂದಿದ್ದೀನಿ ಇದು ಲೊಕೇಶನ್ ಕೂಡ ಸ್ಟಾಪ್ ಆಯಿತು ಇವಾಗ ನೋಡ್ಬೋದು ನಾನು ಇವಾಗ ರೀಚ್ಡ್ ಪಿಕಪ್ ಲೊಕೇಶನ್ ಅಂತ ಕೊಡ್ತೀನಿ ಪಿಕಪ್ ಲೊಕೇಶನ್ ಅಂತ ಕೊಟ್ಮೇಲೆ ಇಲ್ಲೇ ಇದೆ ನಂದನ ಪ್ಯಾಲೇಸ್ ನೋಡ್ಬೋದು ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಪಿಕಪ್ ಆರ್ಡರ್ ಅಂತಿದೆ ಐ ಆಮ್ ಓಕೆ ರೆಸ್ಟೋರೆಂಟ್ ಅವ್ರು ಮಾತ್ರ ಫುಡ್ ರೆಡಿನ ಕೊಟ್ಟಿದ್ದಾರೆ ಆಲ್ರೆಡಿ ನೀವು ಕೂಡ ನೋಡ್ಬೋದು ಬನ್ನಿ ಒಳಗಡೆ ಹೋಗಿ ತಗೊಂಬರೋಣ ನೋಡ್ಬೋದು ಏನಿದೆ ಅಂತ ಆರ್ಡರ್ ಪಿಕ್ ಮಾಡಿದೀನಿ ಆಗಿದೆ ಲೊಕೇಶನ್ ನೋಡ್ಕೋಬಹುದು ಮಲ್ಲೇಶ್ವರಂ ಇದೆ ಇವಾಗ ಗೋ ಟು ಮ್ಯಾಪ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೋತೀನಿ ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಅದ ಕಸ್ಟಮರ್ ಲೊಕೇಶನ್ ತೋರಿಸುತ್ತೆ ಇವಾಗ ನೋಡ್ಬೋದು 4.3 ಕಿಲೋಮೀಟರ್ ಇದೆ ನಮಗೆ ಎಷ್ಟು 43 ರೂಪಾಯಿನ ಕೊಡ್ತಾನೆ ಇದಕ್ಕೆ ನೋಡೋಣ ಬನ್ನಿ ಡ್ರಾಪ್ ಲೊಕೇಶನ್ ಗೆ ಹೋಗೋಣ ಸ್ನೇಹಿತರೆ ಡ್ರಾಪ್ ಲೊಕೇಶನ್ ಗೆ ಬಂದಾಯ್ತು ಇನ್ನಿರೋದು ಕೇವಲ ಒಂದೇ 1 ನಿಮಿಷ ಇದನ್ನ ಡ್ರಾಪ್ ಮಾಡೋಣ ಬನ್ನಿ ಲೊಕೇಶನ್ ಗೆ ತಲುಪಾಯ್ತು ಲೊಕೇಶನ್ ಹತ್ರ ಇದ್ದೀನಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಆ ಆ್ಯಪ್ಗೆ ಹೋಗ್ಬಿಡೋಣ ಆ್ಯಪ್ಗೆ ಹೋದ್ಮೇಲೆ ರೀಚ್ಡ್ ಲೊಕೇಶನ್ ಅಂತ ಕೊಡಬೇಕಾಗುತ್ತೆ ರೀಚ್ಡ್ ಲೊಕೇಶನ್ ಅಂತ ಕೊಟ್ಟಮೇಲೆ ಅದನ್ನು ಆರ್ಡರ್ನ ಡೆಲಿವರಿ ಮಾಡಬೇಕಾಗುತ್ತೆ ನಂಬರ್ ನೈನು ನೋಡ್ತಾ ಇರ್ಬೋದು ಬನ್ನಿ ಆರ್ಡರ್ನ ಡೆಲಿವರಿ ಮಾಡೋಣ ಥ್ಯಾಂಕ್ ಯು ಓಕೆ ಇವಾಗ ಆರ್ಡರ್ ಡೆಲಿವರಿ ಆಯಿತು ಅವರು ಕೂಡ ಕಾಲ್ ಏನು ಮಾಡಲಿಲ್ಲ ನೀವೇನಾದರೂ ಕಾಲ್ ಮಾಡ್ತೀನಿ ಅಂತ ಏನಾದರೂ ಇದ್ದರೆ ಇಲ್ಲಿ ಕಾಲ್ ಸಪೋರ್ಟ್ ಇದೆ ನೋಡ್ಬೋದು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕಸ್ಟಮರ್ಗೆ ಇಲ್ಲಿ ಕಾಲ್ ಕೂಡ ಮಾಡ್ಬೋದು ಇವಾಗ ಆರ್ಡರ್ ಡೆಲಿವರಿ ಆಯಿತು ಆರ್ಡರ್ನ ಡೆಲಿವರಿ ಅಂತ ಕೊಡ್ತೀನಿ ಇವಾಗ ಕಸ್ಟಮರ್ ರೇಟಿಂಗ್ಸ್ನ ಕೊಡೋಂಗಿದೆ ಕಸ್ಟಮರ್ ರೇಟಿಂಗ್ಸ್ನ ಕೊಡ್ಬೋದು ಇವಾಗ
ಗೆಟ್ ನೆಕ್ಸ್ಟ್ ಆರ್ಡರ್ ಅಂತಿದೆ, ಅದ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 49 ರೂಪಾಯಿಗೆ ಕೊಟ್ಟನ ನೋಡ್ಬೋದು. ಅದ್ರ ಬಗ್ಗೆ ತಿಳಿಸ್ತೀನಿ. ಈ ನೆಕ್ಸ್ಟ್ ಆರ್ಡರ್ಗೆ ನಾವು ಎಲಿಜಿಬಲ್ ಆಗ್ತೀವಿ. ಅದಕ್ಕೂ ಮುಂಚೆ ನಾನು ಆಫ್ಲೈನ್ ಹೋಗ್ಬಿಡ್ತೀನಿ. ಈಗ ಆಫ್ಲೈನ್ಗೆ ಹೋಗಿದ್ದೀನಿ, ನೀವು ನೋಡ್ಬೋದು ಈ ಆರ್ಡರ್ಗೆ ಎಷ್ಟು ಕೊಟ್ಟರು ಅಂತೇಳಿ. ನಾವು ಕೂಡ ನೋಡೋದಾದ್ರೆ ಇಲ್ಲಿ ಮೇಲ್ಗಡೆ ಸರಿಸಿದ್ರೆ ಸಾಕು, ನಾನು 25 ನಿಮಿಷದಲ್ಲಿ ಇದನ್ನ ಡೆಲಿವರಿನ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇದು 49.50 ರೂಪೀಸ್ ಕೊಟ್ಟಿದ್ದಾರೆ ಇದಕ್ಕೆ 1 GB. ಇವಾಗ ನೋಡ್ಬೋದು 26 ನಿಮಿಷದಲ್ಲಿ ಇದನ್ನ ಡೆಲಿವರಿ ಮಾಡಿದ್ದೀನಿ. ಇಲ್ಲಿ ಕೂಡ ನೋಡ್ಕೋಬೋದು, ಇವಾಗ ಒಂದು ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಒಂದು ಆರ್ಡರ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಒಂದು ಆರ್ಡರ್ಗೆ ನನಗೆ 50 ರೂಪಾಯಿ ಕೊಟ್ಟ ಅಂತಲೇ ಹೇಳ್ಬೋದು. 25 ನಿಮಿಷದಲ್ಲಿ ಅದನ್ನ ಡೆಲಿವರಿ ಮಾಡಿದೆ. ನನಗೂ ಕೂಡ ಒಂದು ಸ್ವಲ್ಪ ಏನಾಗುತ್ತೋ ಅಂತೇಳಿ ಫಸ್ಟ್ ಆರ್ಡರ್ ಅಂತ ಇತ್ತು, ಬಟ್ ಖುಷಿ ಆಯಿತು. ಈಸಿಯಾಗಿ ಆರಾಮಾಗಿ ಡೆಲಿವರಿ ಮಾಡಿದೆ. ಅಪ್ಲಿಕೇಶನ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಆರಾಮಾಗಿ. ಇವಾಗ ಮುಂದಿನ ದಿನಗಳೇನು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಯಾವ ರೀತಿ ಅರ್ನ್ ಮಾಡ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋಗಳನ್ನ ಹಾಗೆ ನೋಡ್ತಾ ಇದ್ದೀವಿ. ಈ ಒಂದು ಡೆಲಿವರಿ ಏನು ಫಸ್ಟ್ ಡೆಲಿವರಿನ ಏನು ಮಾಡಿದೆ, ಇದ್ರ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು. ಅಲ್ಲೇ ಕೊಟ್ಟಿರ್ತಾನೆ, ಅಲ್ಲೇ ಪಿಕಪ್ ಮಾಡೋದು, ಅಲ್ಲೇ ಆರ್ಡರ್ ಐ ಡಿ ಇರ್ಬೋದು, ಎಲ್ಲನೂ ಅಲ್ಲೇ ಇದೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಪ್ಲಿಕೇಶನು. 50 ರೂಪಾಯಿ ಕೊಟ್ಟ, ಬೇರೆ ಅಪ್ಲಿಕೇಶನ್ಗಳಲ್ಲಾದರೆ 30 ರೂಪಾಯಿ 35 ರೂಪಾಯಿ ಕೊಡ್ತಾ ಇದ್ದ, ಬಟ್ ಇದಕ್ಕೆ 4.5 ಕಿಲೋಮೀಟ್ರಿಗೆ 50 ರೂಪಾಯಿ ಕೊಟ್ಟ. ಒಂದು ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ ಮುಂದೆ ಯಾವ ಆರ್ಡರ್ಗೆ ಏನಿದೆ ಅಂತೇಳಿ ಮುಂದಿನ ದಿನಗಳಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ಇವಾಗಲೊಂದು ಲೈಕ್ನ ಮಾಡಿ, ಈ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡ್ತಾ ಇರಿ, ನೋಡ್ತಾರೆ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್.